ನಮಸ್ತೆ ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಮೃತ ಬಳ್ಳಿಯ ಧಾರ್ಮಿಕ ಮಹತ್ವ ಮತ್ತು ಔಷಧಿಯ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಮ ರಾವಣ ಯುದ್ಧದಲ್ಲಿ ಹತರಾದ ಕಪಿ ವೀರರ ಮೇಲೆ ಇಂದ್ರನು ಅಮೃತ ಸಿಂಚನಗೈಯುತ್ತಾನೆ ಜೀವ ತಳೆದೆದ್ದ ವಾನರ ವೀರರ ದೇಹದಿಂದ ಜಾರಿ ಭೂಮಿಗಿಳಿದ ಅಮೃತ ಬಿಂದುಗಳಿಂದ ವಿಶಿಷ್ಟವೆನಿಸಿದ ದೀರ್ಘಾಯುಲತೆಯೊಂದು ಹುಟ್ಟಿ ಬೆಳೆಯಿತು ಅದೇ ಔಷಧ ಸಸ್ಯ ಸಂಕುಲದಲ್ಲಿ ಹೆಸರಾದ ಅಮೃತವಳ್ಳಿ ಈ ಸಸ್ಯ ಜನ್ಮ ತಳದ ಬಗ್ಗೆ ಪೌರಾಣಿಕ ಆಧಾರ ಇದಾಗಿದೆ ತ್ರಿದೋಷಗಳಲ್ಲಿ ಹತೋಟಿ ಪಡೆದ ಔಷಧ ರೋಗ ಮುಕ್ತಗೊಳಿಸಿ ಜನ್ಮ ಪುನರುಜ್ಜೀವನಗೊಳಿಸುವ ಸಂಜೀವಿನಿ ಕತ್ತರಿಸಿದ ತುಂಡುಗಳಿಂದಲೂ ಹಲವು ವರ್ಷಗಳ ಅನಂತರವೂ ಚಿಗುರುವ ಸಾಮರ್ಥ್ಯದಿಂದ ಚಿನ್ನುರಹ ಹಾಗೂ ಅಮೃತ ಎನಿಸಿದೆ ಬೆರಳು ಗಾತ್ರದ ಮೃದು ರಸಭರಿತ ಕಾಂಡ ಗ್ರಂಥಗಳಿಂದ ಕೂಡಿದ ತೆಲು ಮೇಲು ತೊಗಟೆ ಮಿದು ಹಸುರು ರೆಂಬೆಗಳು ಹೃದಯಾಕಾರದ ಮಾಂಸಲ ರೋಮಶ ಏಳು ನರಗಳ ಎಲೆಗಳು ಒಂದು ಗೇಣು ಕುದಿರು ಕದಿರು ನಸು ಹಳದಿ ಬಿಳಿ ಚಿಕ್ಕ ಹೂಗಳು ತೊಗರಿ ಗಾತ್ರದ ಕಿತ್ತಳೆ ಕೆಂಪು ಮಣಿಗಳಂತಹ ಹಣ್ಣುಗಳು ತಂತಿಯಂತಹ ಬಿಳು ಬಿಳಲುಗಳನ್ನು ಜೋಳು ಬಿಟ್ಟು ನಿರಾ ನೀಳವಾಗಿ ಮರಗಳ ಮೇಲೇರಿ ವ್ಯಾಪಿಸುವುದು ಕೆಲವಾರು ವರ್ಷ ಬೆಳೆದ ಬಳ್ಳಿಗಳಲ್ಲಿ ಪೌಷ್ಟಿಕ ಔಷಧಿಯ ಬಿಳಿ ಹಿಟ್ಟು ಅಂದರೆ ಅಮೃತ ಸತ್ವ ಸಿಗುವುದು ಭಾರತದಲ್ಲಿ ಅಲ್ಲೆಲ್ಲಿ ವ್ಯಾಪಿಸಿದೆ ಜ್ವರಗಳು ವಾತರೋಗಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ದೀರ್ಘಕಾಲದ ಆವರ್ತನೆಯುಳ್ಳ ಜ್ವರಗಳು ಹೃದ್ರೋಗ ಉದ್ರಿಕ್ತ ವಾತಗಳು ವಾಂತಿ ಉದರ ರಕ್ತವ್ಯಾಧಿಗಳು ಮೂತ್ರ ಶ್ವಾಸಕೋಶಗಳು ಹೀಗೆ ಎಲ್ಲ ರೋಗಗಳಲ್ಲೂ ಸಹ ಇದು ನಿವಾರಕವಾಗಿದೆ ಮೇಧಸ್ಸು ಕಡಿಮೆಗೊಳಿಸುವುದು ಆಯಸ್ಸು ಹೆಚ್ಚಿಸುವುದೆಂದು ಶಾಸ್ತ್ರಗಳು ತಿಳಿಸುತ್ತದೆ ಆಯುರ್ವೇದದ ನೂರಾರು ಯೋಗಗಳಲ್ಲಿ ಸ್ಥಾನ ಪಡೆದ ಲತಾ ವಿಶೇಷ ಇದಾಗಿದೆ ಹೊಸ ಸಂಶೋಧನೆಗಳಲ್ಲಿ ಕಹಿ ಗುಣಗಳ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಗೊಳಿಸುವ ಯಕೃತ್ ಮೇಲೆ ಪರಿಣಾಮ ಬೀರುವ ಹಲವು ಘಟಕ ದ್ರವ್ಯಗಳು ಕಂಡುಬಂದಿವೆ ಇನ್ನು ಔಷಧೀಯ ಗುಣಗಳು ಅತಿಯಾದ ಕಫವಿದ್ದಾಗ ಹದಿನೈದು ಗ್ರಾಂ ಅಮೃತ ಬಳ್ಳಿಯ ಕಾಂಡ ಭಾಗ ಹಸಿಯಾಗಿರುವಂತಹದ್ದು ಜೊತೆಗೆ ಅರ್ಧ ಚಮಚೆ ಕಾಲು ಮೆಣಸು ಒಂದು ಲೋಟ ಕಾದಾರಿದ ನೀರಲ್ಲಿ ಚೆನ್ನಾಗಿ ಅರೆದು ರಾತ್ರಿ ಸೇವನೆ ಮಾಡಿದರೆ ಒಳ್ಳೆಯದು ಇದನ್ನು ಒಮ್ಮೆ ಮಾತ್ರ ಅವಶ್ಯವೆನಿಸಿದಲ್ಲಿ ಒಮ್ಮೆ ಮಾತ್ರ ತೆಗೆದುಕೊಳ್ಳಬೇಕು ಅವಶ್ಯವಿದ್ದಲ್ಲಿ ಪುನಃ ಒಂದು ಅಥವಾ ಎರಡು ದಿನ ಸೇವಿಸಬಹುದು ಇನ್ನು ಎಲ್ಲ ತರಹದ ವಾಂತಿಗಳಿಗೆ ಅಮೃತ ಬಳ್ಳಿಯ ಕಾಂಡ ಎಲೆ ಸಹಿತವೂ ಆಗಬಹುದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ನಷ್ಟು ಕತ್ತರಿಸಿ ಚೆನ್ನಾಗಿ ಜಜ್ಜಿ ಒಂದು ಲೋಟ ಕುದಿಯುತ್ತಿರುವ ನೀರಿಗೆ ಹಾಕಿ ಮುಚ್ಚಲ ಮುಚ್ಚಿ ಮೂರು ಗಂಟೆ ಬಿಟ್ಟು ತಣಿದು ತಂಪಾಗಿರುವಾಗ ಸೇವಿಸಬೇಕು ಇದಕ್ಕೆ ಒಂದು ಚಮಚ ಜೇನು ಹಾಕಿ ಕದಡಿ ಮೂರರಿಂದ ಆರು ದಿನಗಳ ಕಾಲ ಸೇವಿಸಬೇಕು ಇದಿಷ್ಟು ಅಮೃತ ಬಳ್ಳಿಯ ಔಷಧೀಯ ಗುಣಗಳು ಮತ್ತು ಧಾರ್ಮಿಕ ಮಹತ್ವ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ